ವೆಲ್ಕಮ್ ಟು ಅರ್ಪಿತ ಅಡುಗೆ ಆ್ಯಂಡ್ ಲಾಕ್ಸ್. ಇವತ್ತು ನಾನೊಂದು ಸ್ನ್ಯಾಕ್ಸ್ ಐಟಮ್ ಮಾಡತ್ತೀನಿ. ಇದನ್ನ ನಾವು ಊಟದ ಜೊತೆಗೂ ತಿನ್ಬೋದಾ? ಬಿಸಿ ಬಿಸಿ ಚಾ ಜೊತೆಗೆ ತಿನ್ನಕ್ಕಂತೂ ಭಾಳ ಟೇಸ್ಟಾಗಿರ್ತೈತಿ. ಆ ರೆಸಿಪಿ ಯಾವುದಂದ್ರೆ ಕಡಲೆಬೇಳೆ ವಡೆ. ಯಾವ ಥರ ಮಾಡೋದಂತೆ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲೇ 1 ಕಪ್ ಕಡಲೆಬೇಳೆ ತೊಗೊಂಡೇನ್ರಿ, ಮತ್ತು 2 ಟೇಬಲ್ಸ್ಪೂನ ಉದ್ದಿನ ಬೇಳೆ, ಮತ್ತು 1 ಟೇಬಲ್ಸ್ಪೂನ ಹೆಸರು ಬೇಳೆ, ಮತ್ತು 2 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಾಕ್ಕೊಂಡೇನಿ. ಆಮೇಲೆ ನಾ ಇದಕ್ಕೆ ಮೊದಲು ನೀರು ಹಾಕ್ಕೊಂಡು ಚಂದ ತೊಳ್ಕೊತೀನ್ರಿ. ತೊಳೆದಾದ್ಮೇಲೆ ಇದಕ್ಕೆ ಮತ್ತೆ ನೀರು ಹಾಕಿ 2-3 ತಾಸಷ್ಟು ನಾವು ನೆನೆಸಿಟ್ಕೊಳ್ಳೋಣ್ರಿ. 2 hours later. ಈಗ ನಮ್ಮ ಬ್ಯಾಳಿ ನೆಂದಿದ್ದಾಗೈತಿ. ಈ ಪ್ರಮಾಣದಾಗ ಬೇಳೆ ನೆಂದ್ರೆ ಸಾಕು. ಈಗ ಇದನ್ನ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮೇನ್ ನಾವಿದು ಕಡ್ಲಿ ಬೇಳೆ ವಡ ಮಾಡಬೇಕಾರೆ ಭಾಳ ಸಣ್ಣ ರುಬ್ಕೋಬಾರ್ದ್ರಿ, ಯಾಕಂದ್ರೆ ಸಣ್ಣ ರುಬ್ಕೊಳೋದ್ರಿಂದ ಇದು ಕ್ರಿಸ್ಪಿ ಬರೋದಿಲ್ಲ. ಹಿಂಗೆ ತರಿತರಿನೇ ಆಗಿನ ರುಬ್ಕೋಬೇಕು. ನೆಕ್ಸ್ಟ್ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ನಾನಿಲ್ಲೇ ಗ್ರೈಂಡ್ ಮಾಡಬೇಕಾದ್ರೆ ಒಂಚೂರು ನೀರು ಬಳಸತ್ತಿಲ್ಲ, ಯಾಕಂದ್ರೆ ನಾವು ಮೊದಲ ನೆನೆಸಿಟ್ಟಿರೋ ಕಾರಣ ಇಲ್ಲೇ ನೀರು ಅಷ್ಟು ಬೇಕಾಗೋದಿಲ್ಲ. ಮತ್ತು ನಾನಿಲ್ಲೇ ಉಳಿದಿದ್ದ ಬೇಳೆಯನ್ನು ಮತ್ತೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇನ್ನೂ ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದಕ್ಕೆ ನಾನಿಲ್ಲೇ ಮಸಾಲೆ ಹಾಕೋತೀನಿ. 2 ಮೆಣಸಿನ್ಕಾಯಿ, ಮತ್ತು 1 ಬೆಳ್ಳುಳ್ಳಿ, ಮತ್ತು 1 ಟೇಬಲ್ಸ್ಪೂನ ಜೀರಿಗೆ, 2 ಇಂಚಿನಷ್ಟು ಶುಂಠಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಲಾಸ್ಟಿಗೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕಿ ಆದಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇದು ಗ್ರೈಂಡ್ ಮಾಡ್ಕೊಂಡಾಗೈತಿ. ನಾವು ಇದಕ್ಕೆ ಬೌಲಿಗೆ ಹಾಕ್ಕೊಳ್ಳೋಣ. ಮತ್ತು ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳತೀನಿ. 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆನ ತೆಗೆದಿಟ್ಕೊಂಡಿದ್ದು ಆ್ಯಡ್ ಮಾಡ್ಕೊಳತೀನಿ. ಈಗ ಇದನ್ನು ನಾವು ಚಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮತ್ತು ಇನ್ನೊಂದೇನಂದ್ರೆ ನಾನು ನೆನೆಸಿಡಬೇಕಾದ್ರೆ ಅಕ್ಕಿ ಹಾಕಿದ್ನಲ್ಲ, ನಿಮಗೆ ಅಕ್ಕಿ ಹಾಕೋಕ್ಕಾಗಲಿಲ್ಲ ಅಂದ್ರೆ ಲಾಸ್ಟ್ ನೀವು ಹಿಂಗೆ ಕಲಿಸ್ಕೊಳ್ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಹಾಕೋಬೋದು. ನೆಕ್ಸ್ಟ್ ನಾನಿಲ್ಲೇ ಈ ಶೇಪ್ದಾಗ ವಡ ಮಾಡತ್ತೀನಿ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ ಒಳಗೆ ನೀವು ಮಾಡ್ಕೋರಿ. ನೆಕ್ಸ್ಟ್ ನಮ್ದು ಎಣ್ಣೆ ಕಾದೈತಿ, ನಾವು ಒಂದೊಂದಾಗಿನ ವಡ ಇದ್ರೊಳಗೆ ಬಿಡ್ತಾ ಹೋಗೋಣ. ವಡಾನ ನಾವು 2 ಕಡೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಅಂದ್ರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ಕ್ರಿಸ್ಪಿನೆಸ್ ಇನ್ನೂ ಜಾಸ್ತಿ ಬರ್ತೈತಿ. ನೀವು ನೋಡ್ತಿರ್ಬೋದು ವಡಾದ ಕಲರ್ ಚೇಂಜ್ ಆಗತ್ತೈತಿ. ಈ ಕಲರ್ದಾಗ ನೀವು ವಡಾನ ತಕ್ಕೋಬೋದು. ಇನ್ನೊಂದೇನಂದ್ರೆ ಈ ವಡ ಭಾಳ ಜಾಸ್ತಿ ಎಣ್ಣೆ ಹಿರ್ಕೊಳ್ಳಲ್ಲ. ಈಗ ನಮ್ದು ವಡ ರೆಡಿ ಆಗೈತಿ, ನಾವು ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ನೋಡ್ತಿರ್ಬೋದಲ್ಲ ವಡ ಎಷ್ಟು ಗರಿ ಗರಿಯಾಗಿ ಬಂದಿತ್ತಂತ. ಮತ್ತು ನಾನಿಲ್ಲಿ ನಿಮ್ಗೊಂದು ಮುರು ತೋರ್ಸತ್ತೀನಿ, ಒಳಗೂ ಬೆಂದಿದ್ದ ನೀವು ನೋಡತ್ತೀರಿ. ವಡಾನ ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ. ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾವು ಮೆಣಸಿನ್ಕಾಯಿ ಚಟ್ನಿ, ಹಸಿರು ಚಟ್ನಿ ಅಂತಾರಲ್ಲ, ಅದನ್ನು ಮಾಡ್ಕೋಬೋದು. ನಾವು ಮಾಡಿದಂಥ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊತೀನಿ. ಇಷ್ಟ ಆದರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಹಾ ರೀ, ಮತ್ತು ನೀವು ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ನಮಗೊಂದು ಕಮೆಂಟ್ ಮಾಡಿರಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದ.